ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಪಿಜನ್ಡ್ ಆಪ್ರಿಕೇಟಿವ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ರಿಗೆ ಏನ್ ತಿಳಿಸ್ಕೊಡ್ತೀನಿ ಅಂತಂದ್ರೆ, ನಮ್ಮ ಮನೇಲಿ ರೇಗ್ದಾರ್ ಒಂದು ಒಳ್ಳೆ ಬಾಜಿ ಮಾಡಿ ಒಳ್ಳೆ ಟೈಮಿಂಗ್ ಮಾಡಿ ಕುತ್ಕೊಂಡಿದ್ದು ಒಂದು ರೀಲ್ಸ್ ಹಾಕಿದೆ. ಆ ರೀಲ್ಸ್ ಅಲ್ಲಿ ತುಂಬಾ ಜನ ಕೇಳಿದ್ರೆ ಅಕ್ಕಿ ದೋಸೆ ಅಂತ, ನಾನು ಪ್ರಾಪರ್ ಆಗಿ ವಿಡಿಯೋ ಮಾಡಿರ್ಲಿಲ್ಲ, ಹಾಗೆ ಇವತ್ತು ಜೊತೆಗಳನ್ನೆಲ್ಲ ಈಚೆಗೆ ಬಿಟ್ಟಿದ್ದೆ. ಹಾಗೆ ಅದ್ರದ್ದು ಸಹ ನಿಮ್ಗೆಲ್ಲ ಡೀಟೇಲ್ಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತೇನೆ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಈಗಲೇ ಕೆಳಗಡೆ ಕಟ್ಟಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ. ಆ ಮೂಲಕ ನಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬನ್ನಿ. ನೋಡ್ಬೋದು ಇಲ್ಲಿ ನಮ್ಮ ರೇಗ್ದಾರು ಇದೇ ಅಕ್ಕಿ, ಈಗ ದಸ್ತಾಗಿ ಬಂದಿದೆ ಅಕ್ಕಿ. ನೋಡಿ ಬನ್ನಿ ತೋರಿಸ್ತೀನಿ ಅಕ್ಕಿ, ಇದು ಪೂರ್ತಿ ಡೀಟೇಲ್ಸ್ ನೋಡ್ಕೊಳ್ಳಿ. ಇದು ಫೀಮೇಲ್ ಅಂತ ನಾವು ಮೊದಲು ತಿಳ್ಕೊಂಡಿದ್ದು, ಈಗ ಅಕ್ಕಿ ಇದು ಮೇಲು, ಈಗ ದಸ್ತಾಗಿ ಟರ್ನ ಬಿದ್ದಿದೆ ಅಕ್ಕಿ, ಉದುರಿಸ್ಕೊಂಡು ಬರ್ತಾ ಇದೆ. ನೋಡ್ಬೋದು ರೆಕ್ಕೆನ ಲಾಸ್ಟ್ ಟ್ಯೂಬ್ ನೋಡಿ, ದಸ್ತದ ರೆಕ್ಕೆ ಬರ್ತಾ ಇದೆ. ಒಳ್ಳೆ ಟೈಮಿಂಗ್ ಇದೆ, ನೆಕ್ಸ್ಟ್ ವರ್ಷ ಇನ್ನೂ ಮಸ್ತಾಗಿ ಆಡುತ್ತೆ ಅಕ್ಕಿ ಅಂತ ಅನ್ಕೊಂಡಿದ್ದೀನಿ. ಈ ಪಡ್ತಲೆ ಅಕ್ಕಿ 2 ಚಿಲ್ಲರೆ ತನಕ ಆಡಿದೆ. ಆಮೇಲೆ ಏನಂದರೆ ಕತ್ಲಲ್ಲೂ ಅಕ್ಕಿ ಕೂತಿದೆ, ಒಂದು 7:30 ಅಕ್ಕಿ ಕೂತಿದೆ. ಯಾಕೆ ಅಂದರೆ ಕೆಲವೊಂದ್ಸಲಿ ಅಕ್ಕಿ ಲಾಂಗ್ ಟೈಮ್ ಹೊಂಟೋಗ್ಬಿಡೋದು, ಆ ಟೈಮಲ್ಲಿ ಏನಾದ್ರೆ 3 ಗಂಟೆಗೆ ಇಲ್ಲ 4 ಗಂಟೆಗೆ ಬಿಟ್ಟಾಗ ಏನಾಗುತ್ತಂದ್ರೆ ಅಕ್ಕಿ ಕತ್ಲೆ ಮಾಡ್ತಿರ್ಲಿಲ್ಲ, ಆರಾಮಾಗಿ ಒಂದು 7:30 ಆದ್ರೂ ಅಕ್ಕಿ ಬಂದು ಕುತ್ಕೊಂಡ್ಬಿಡ್ತಾಯಿತ್ತು. ಆ ಥರ ಇದೆ ಈ ಲೈನಲ್ಲಿ. ಇದು ಗಂಡು, ನೋಡೋಣ ಇದಕ್ಕೆ ಇದೇ ಲೈನಲ್ಲಿ ಒಂದು 8 ತರಬೇಕು ಅಂತಿದ್ದೀವಿ. ಇದು ನಮ್ಮನೆ ಪಟ ಅಲ್ಲ, ಇದು ನನಗೆ ನಮ್ಮ ಫ್ರೆಂಡ್ ಕೊಟ್ಟಿರೋದು. ಇದರಲ್ಲೂ ಸಹ ಒಂದು ಹೆಣ್ಣ ರೆಡಿ ಮಾಡೋಣ. ಓಕೆನಾ, ಬನ್ನಿ ಅಕ್ಕಿಗಳು ನೋಡಿ, ಇದು ಇದ್ರ ಕಣ್ಣು ನೋಡಿ. ಓಕೆನಾ, ಚೋಟ ಮೂತಿ ಅಕ್ಕಿ, ತಲೆ ಪ್ಯಾಟರ್ನು ಸಹ ನೋಡ್ಬೋದು, ಗುಂಡುಕಿದೆ. ಅನಾರಿನೂ ಸಹ ತುಂಬ ಚೆನ್ನಾಗಿ ಹೊಡೆದಿದೆ ಅಕ್ಕಿಲಿ. ನೋಡ್ಬೋದು ಅಕ್ಕಿ ಫ್ಲೈಯರಲ್ಲೂ ಇದೆ ಮತ್ತು ಬ್ರೀಡಿಂಗಲ್ಲೂ ಇದೆ. ನೋಡೋಣ, ಇದಕ್ಕೊಂದು ಒಳ್ಳೆ ಹೆಣ್ಣು ಸೆಟ್ ಮಾಡಿ ಇದು ಮಾಡೋಣ. ಸದ್ಯಕ್ಕೆ ಇವಾಗ ಜೊತೆ ಹಾಕಲ್ಲ ಯಾವುದೇ ಕಾರಣಕ್ಕೂ. ನೆಕ್ಸ್ಟ್ ವರ್ಷಕ್ಕೆ ಒಳ್ಳೆ ಅಕ್ಕಿ, ಒಳ್ಳೆ ಬಾಜಿ ಇದೆ, ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಬೇಕಂದರೆ ವೀಡಿಯೋದಲ್ಲಿ ನೀವು ಚೆಕ್ಔಟ್ ಮಾಡ್ಕೊಬಂದು ರೀಲ್ಸಲ್ಲಿ ಹಾಕಿದ್ದೀನಿ. ಒಳ್ಳೆ ಬಾಜಿ ಮಾಡಿ ಅಕ್ಕಿ ಫಿನಿಷ್ ಮಾಡಿದೆ ಛತ್ರಿ ಮೇಲೆ, ಮೈ ಬಣ್ಣನೂ ಸಹ ನೋಡಿ ಅಕ್ಕಿದು ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ, ಇದು ನೋಡಿದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಧೂಮ ಅಂತಾರೆ. ಇದು ಕೈಲಿ ಹಿಡ್ಕೊಂಡು ನೋಡಿದ್ರೆ ಸಬ್ಜಾ ಅಕ್ಕಿ, ಇದು ಸಬ್ಜಾದಲ್ಲಿ ರೇಗ್ದಾರ್, ಆದರೆ ಪೂರ್ತಿ ರೇಗ್ದಾರ್ ಕಚ್ಚಿರೋದ್ರಿಂದ ಅಷ್ಟು ನೀಟಾಗಿ ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ, ಸಿಂಗಲ್ ಟೈಲು ನೋಡ್ಬೋದು. ಓಕೆನಾ, ಒಳ್ಳೆ ಆಟನೂ ಸಹ ಇದೆ. ನೋಡೋಣ, ನಮ್ಮ ಮನೆಗೆ ಇದನ್ನು ದೊಡ್ಡ ಅಕ್ಕಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನೆಕ್ಸ್ಟ್ ವರ್ಷ ಅಕ್ಕಿನ ಬಿಟ್ಟು ನೋಡ್ಕೊಂಡು ಆಮೇಲೆ ಪೂರ್ತಿ ಗೊತ್ತಾಗುತ್ತೆ. ಹಾಗೆ ಬನ್ನಿ, ಈಚೆ ಬಿಟ್ಟಿರೋ ನಮ್ಮ ಜೊತೆ ಅಕ್ಕಿಗಳನ್ನೂ ಸಹ ತೋರಿಸ್ತೀನಿ ನಿಮಗೆ. ಓಕೆ, ಜೊತೆ ಅಕ್ಕಿ ನೋಡ್ಬೋದು ಇಲ್ಲಿ, ಕರೆಕ್ಟಾಗಿ 1, 2, 4 ಜೊತೆ ಇದೆ. ಇನ್ನೂ ಒಂದು ಗಂಡು ನೋಡ್ಬೋದು, ತಾರ ಜೊತೆ ನಮ್ಮ ಕಾಲದುಮ, ನಮ್ಮ ಗುಲ್ದಾರು, ಮತ್ತು ನಮ್ಮ ಜಾಕು, ನಮ್ಮ ಗುಲ್ದಾರ್ಗಳು ಜೊತೆಗಳು ಈಚೆಗೆ ಬಿಟ್ಕೊಂಡಿದ್ದೀನಿ. ಮರಿಗಳನ್ನ ಸಹ ಬಿಸಿಲಿಗೆ ಬಿಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ ಅದನ್ನು ಸಹ. ಈ ಪಟ ಬಂದು ನಮ್ಮ ಕಾಲದುಮ್ಮದಲ್ಲಿ ಬಂದಿರೋದು, ಮತ್ತು ಕಾಲದುಮ್ಮ ಮತ್ತು ಗುಲ್ದಾರಲ್ಲಿ ಬಂದಿರೋ ಪಟ, ಸಿಂಗಲ್ ಪಟ ನೋಡ್ಬೋದು ಯಾವ ಸೈಜಲ್ಲಿದೆ ಅಂತ. ಹಾಗೆ ಇಲ್ಲಿ ನಮ್ಮ ತಾರದು ಪಟ ನೋಡ್ಬೋದು, ಈಗೆಲ್ಲ ಈಚೆ ಇಟ್ಕೊಂಡಿದ್ದೀನಿ, ಬಟ್ಟಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಆದಷ್ಟು ನೀವು ಮರಿ ಮಾಡಾದ್ಮೇಲೆ ಡೈಲಿ ಇಲ್ಲಾಂದರೆ 2 ದಿವಸಕ್ಕೊಂದ್ಸಲಿನಾರ ಅದರೊಳಗೆ ಈ ಗಲೀಜು ಏನು ಬಿದ್ದಿರುತ್ತೋ ಅದು, ಯಾಕೆಂದರೆ ಅದು ಮೋಷನ್ ಮಾಡ್ಕೊಂಡಿರುತ್ತಲ್ಲ, ಅದನ್ನ ಕ್ಲೀನ್ ಮಾಡಿ. ಇಲ್ಲಾಂದರೆ ಅಲ್ಲಿ ಚಿಟ್ಟೆ ಫಾರ್ಮ್ ಆಗಿ ಅಕ್ಕಿ ಮೈಗೆ ಬ್ಲಡ್ ಏನಿರುತ್ತೋ, ಮೈಲಿರುತ್ತೋ, ಅದನ್ನೆಲ್ಲ ಹೀರ್ಕೊಳ್ಳೋಕೆ ಇದಾಗುತ್ತೆ ಹುಳಗಳೆಲ್ಲ. ಅದಕ್ಕೋಸ್ಕರ ಆದಷ್ಟು ಕ್ಲೀನ್ ಮಾಡಿ. ಇದು ನನ್ನ ಕಡೆಯಿಂದ ಒಂದು ಸಜೆಷನು, ತಾರ ಪಟ ನೋಡ್ಬೋದು, 2 ಒಂದೇ ಸಮ ಇದೆ ಆಲ್ಮೋಸ್ಟ್ ಆಲು, ಒಂದೇ ಒಂದು ಪಟ ಮಾತ್ರ ಸ್ವಲ್ಪ ಲೈಟಾಗಿ ಆರಾಮಾಗಿ ಕಂಡಿಡಿಬೋದು ದೊಡ್ಡ ಪಟ ಮತ್ತು ಚಿಕ್ಕ ಪಟನ ನೋಡಿ. ದುಬಾಸ್ ಬರುತ್ತೆ ಅಂದ್ಕೊಂಡಿದ್ದೆ, ದುಬಾಸ್ ಬಂದಿಲ್ಲ. ನೋಡೋಣ ತಾರ ಪಟಗಳು ಏನಾಗುತ್ತೆ ಅಂತ. ಓಕೆನಾ, ಇಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕಿತ್ತು. ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಏನು ಬೇಕು ಅಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಆದಷ್ಟು ಕಮೆಂಟ್ ಮಾಡಿದಷ್ಟು ನಮಗೂ ಮೋಟಿವೇಶನ್ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ. ಯಾಕಂದ್ರೆ ಇಷ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.